हाय एल्लरिगू नमस्कार, वेलकम बैक टू अवर चैनल अश्विनी गीतांजलि। एल्लरू हेगिदीरा? दीपावली हब्बन एल्लरू चेन्नागि सेलेब्रेट माडिद्रा? एंड ईगीग नम्म चानलल्लि लाइक वीडियोस डिले आगता इदावे एंड रेगुलर आगि वीडियोस अपलोड आगतिल्ल, एनकंद्रे स्वल्प बिजी इदीनि नानु, हागागि एंड आदष्टु ट्राई माड्तीनि वीडियोस ना रेगुलर आगि अपलोड माडोदक्के। सो स्वल्प एनादरू हेच्चु कम्मि आयितु अंतंद्रे अंद्रे वीडियोस अपलोड माडोद्रल्लि स्वल्प अड्जस्ट माड्कोळ्ळि एंड एल्ल ननगे करेक्ट आयितु अंद्रे डेफिनेटली रेगुलर आगि वीडियोस ना अपलोड माड्ता इर्तीनि। एंड तुंबाने रिक्वेस्टेड वीडियोस पेंडिंग अल्लि इदावे, ओंदोंदागि नानु निम्म जोते शेर माड्तीनि एल्ल वीडियोस। सो इवत्तु नानु निम्म जोते या वीडियो शेर ಮಾಡ್ತಿದ್ದೀನಿ ಅಂದ್ರೆ, ನಾನು ತುಂಬಾ ದಿನಗಳ ಹಿಂದೆನೆ ಲೈಕ್ ಪ್ಲಮ್ ಪ್ರಾಡಕ್ಟ್ಸ್ ಬಗ್ಗೆ ನಾನು ತಗೊಂಡಿದ್ದೀನಿ ತುಂಬಾನೇ ಲೈಕ್ ಪ್ಲಮ್ ಪ್ರಾಡಕ್ಟ್ಸ್ ನೀವು ಕೇಳಿರ್ತೀರಾ, ಅದ್ರ ಬಗ್ಗೆನೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ। ಸೊ ಯಾರೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ಡೆಫಿನೆಟ್ಲಿ ಚೆಕ್ ಮಾಡಿ। ಸೊ ನಾನು ಅದನ್ನ ಎಷ್ಟು ರೂಪಾಯಿಗೆ ಪರ್ಚೇಸ್ ಮಾಡಿದೆ ಆ್ಯಂಡ್ ಲೈಕ್ ಏನೇನು ಆಫರ್ ಇತ್ತು, ನನಗೆ ಏನೇನು ಬಂತು ಅಂತೇಳಿ ನಾನು ನಿಮಗೆ ಕ್ಲಿಯರ್ ಆಗಿ ಆ ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ। ಸೊ ಒಂದ್ಸರಿ ನೋಡಿ। ಸೊ ನಾನು ತುಂಬಾ ದಿನಗಳಿಂದ ಪ್ಲಮ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಾ ಇದೀನಿ। ಸೊ ಅದರದು ಹಾನೆಸ್ಟ್ ರಿವ್ಯೂ, ನನಗೆ ಯಾವ ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಯ್ತು, ಹಾಗೆ ಎಲ್ಲಾ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದಾವ, ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗಲ್ಲ ಅನ್ನೋದನ್ನ ನನ್ನ ಎಕ್ಸ್ಪೀರಿಯನ್ಸ್ ನನಗೆ ಯಾವ ತರ ಅನ್ನಿಸ್ತು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ। ಸೊ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ। ಹಾಗೆ ಲೈಕ್ ಯಾರೆಲ್ಲ ಈ ಪ್ಲಮ್ ಪ್ರಾಡಕ್ಟ್ಸ್ ನ ತಗೋಬೇಕು ಅನ್ಕೊಂಡಿರ್ತಿರಲ್ಲ ಅಂತವರಿಗೆ ತುಂಬಾನೇ ಯೂಸ್ ಆಗುತ್ತೆ ಈ ವಿಡಿಯೋ। ಸೊ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ। ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಏನು ಮಾಡಬೇಕು, ಸೊ ಸೇಮ್ ಯಾರಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲಲ್ಲಿ। ಮೇಕಪ್ ರಿಲೇಟೆಡ್ ವಿಡಿಯೋಸ್, ಸೊ ರೀಸೆಂಟ್ ಆಗಿ ಮೇಕಪ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ। ಮೇಕಪ್ ರಿಲೇಟೆಡ್ ವಿಡಿಯೋಸು ಆ್ಯಂಡ್ ಕುಕ್ಕಿಂಗು, ಲೈಕ್ ಮೇನ್ ಆಗಿ ವೇಟ್ ಲಾಸ್ ರಿಲೇಟೆಡ್ ರೆಸಿಪೀಸ್ ಇರುತ್ತೆ, ಡಯಟ್ ಪ್ಲಾನ್ಸ್ ಇರುತ್ತೆ, ಹಾಗೆ ಇನ್ನೇನು ಬರುತ್ತೆ ನಮ್ಮ ಚಾನಲಲ್ಲಿ ಆ್ಯಂಡ್ ಮೇನ್ ಆಗಿ ಸ್ಕಿನ್ಗೆ ಹೇರ್ಗೆ ರಿಲೇಟೆಡ್ ಲೈಕ್ ಹೋಮ್ ರೆಮಿಡೀಸ್ ಇರುತ್ತೆ। ಸೊ ಇಷ್ಟೆಲ್ಲಾನು ಇರುತ್ತೆ, ಅದ್ರ ಜೊತೆಗೆ ನಿಮಗೆ ಯಾವುದಾದ್ರೂ ರಿಕ್ವೆಸ್ಟೆಡ್ ವಿಡಿಯೋಸ್ ಇರುತ್ತಲ್ಲ ಸ್ಪೆಷಲ್ ಆಗಿ ಅದನ್ನು ಬರ್ತಿರುತ್ತೆ। ಸೊ ಡೆಫಿನೆಟ್ಲಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಷ್ಟೆಲ್ಲ ನಿಮಗೆ ಯೂಸ್ಫುಲ್ ವಿಡಿಯೋಸ್ ಸಿಗುತ್ತೆ। ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತಲ್ಲ ಅದರಲ್ಲಿ ಆಲ್ ಆಪ್ಷನ್ ಅಂತ ಚೂಸ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ। ಸೊ ಈಗ ಮಾಡೋದ್ರಿಂದ ಮಾತ್ರ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಮವರೆಗೂ ಬರುತ್ತೆ, ಆಗ ಮಾತ್ರ ಎಲ್ಲ ವಿಡಿಯೋಸ್ ಮಿಸ್ ಮಾಡದೆ ನೋಡ್ಬೋದು। ಸೊ ಈಗ ಬನ್ನಿ, ನಾನು ಲೈಕ್ ತುಂಬ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು, ನಾನು ಲೈಕ್ ಪರ್ಚೇಸ್ ಮಾಡಿ ಇಲ್ಲಿವರೆಗೂ ಪರ್ಚೇಸ್ ಮಾಡಿರೋವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ ಪ್ಲಮ್ ಬಂದುಬಿಟ್ಟು ತುಂಬಾನೇ 100% ವೆಗನ್ ಲೈಕ್ ಪ್ರಾಡಕ್ಟ್ಸು, ಇಂಡಿಯನ್ ಬ್ರ್ಯಾಂಡೆಡು, ಹಾಗೆ ಎಲ್ಲರೂ ತುಂಬಾನೇ ಹೇಳಿದ್ದಾರೆ ಲೈಕ್ ಪ್ಲಮ್ ಪ್ರಾಡಕ್ಟ್ಸ್ ಬಗ್ಗೆ ತುಂಬ ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ಲರಿಗೂ ಅಂತ। ಹಾಗಾಗಿ ನಂದು ಆಯಿಲಿ ಸ್ಕಿನ್, ಹಾಗಾಗಿ ನಾನು ಪರ್ಚೇಸ್ ಮಾಡಿರೋದು ಗ್ರೀನ್ ಟೀ ರೇಂಜಲ್ಲಿರೋವಂಥ ಪ್ಲಮ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದೆ। ಲೈಕ್ ಆಫರಲ್ಲಿತ್ತು, ಲೈಕ್ 6th ಆ್ಯನಿವರ್ಸರಿ ಇತ್ತು, ಅದರಲ್ಲಿ ನಾನು ಪರ್ಚೇಸ್ ಮಾಡಿ ಒಂದೊಂದು ಸಿಂಗಲ್ ಆಗಿ ತೊಗೊಂಡ್ರೆ ನಮಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ। ಸೊ ಅಷ್ಟೊಂದು ಕಾಸ್ಟ್ಲಿ ಕೊಟ್ಟು ನಾವು ಪ್ರಾಡಕ್ಟ್ಸ್ನ ತೊಗೊಂಡು ನಮಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ, ನಮಗೆ ಇಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ಸು, ಲೈಕ್ ಏನು ಕೆಮಿಕಲ್ ಇಲ್ಲ ಇದರಲ್ಲಿ, 1% ಕೆಮಿಕಲ್ಸ್ ಇರಲಾರ್ದಂಥ ಪ್ರಾಡಕ್ಟ್ಸ್, ನಮ್ಮ ಸ್ಕಿನ್ನಿಗೆ ಯಾವುದೇ ಥರದ ಆರ್ಮ್ಫುಲ್ ಆಗಲಾರ್ದೆ ಇರುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮಾಡಿರೋವಂಥ ಪ್ಲಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದಾಗ ನಮಗೆ ಎಷ್ಟೆಲ್ಲ ರಿಸಲ್ಟ್ಸ್ ಬರುತ್ತೆ ಅಂತೇಳಿ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ। ಸೊ ಹಾಗಾಗಿ ನನಗೂ ಅದೇ ಎಕ್ಸ್ಪೆಕ್ಟೇಷನಿಂದ ತೊಗೊಂಡಿದ್ದು। ಸೊ ಯೂಸ್ ಮಾಡಿದಾಗ ನನಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನ ಹಾನೆಸ್ಟ್ ರಿವ್ಯೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ। ಸೊ ತುಂಬ ದಿನಗಳಿಂದ ನಾನು ಈ ಪ್ಲಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಸೊ ನನಗೆ ಒಂದು ಐಡಿಯಾ ಬಂದಿದೆ ನನಗೆ ಯಾವ ಥರ ವರ್ಕ್ ಆಗಿದೆ, ಲೈಕ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಬೋದು ಅನ್ನಿಸ್ತು, ನಂದು ಹಾನೆಸ್ಟ್ ಒಪಿನಿಯನ್। ಹಾಗಾಗಿ ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ, ನಾನು ಇಲ್ಲಿರೋ ಪ್ರಾಡಕ್ಟ್ಸ್ನ ನಾನು ರ್ಯಾಂಡಮ್ ಆಗಿ ನಿಮ್ಮ ಜೊತೆ ಶಾರ್ಟ್ ಆಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು ತೊಗೊಂಡಿರೋ ಪ್ಲಮ್ ಪ್ರಾಡಕ್ಟ್ಸ್ ಬಗ್ಗೆ, ಸೊ ನಿಮಗೆ ಯೂಸ್ ಆಗುತ್ತೆ। ಸೊ ಬನ್ನಿ, ಫಸ್ಟ್ ಬಂದುಬಿಟ್ಟು ಪ್ಲಮ್ ಗ್ರೀನ್ ಟೀ ಪೋರ್ ಕ್ಲೀನ್ಸಿಂಗ್ ಫೇಸ್ ವಾಶ್ ಅಂತ, ಸೊ ಫೇಸ್ ವಾಶ್ ಬಗ್ಗೆ ನಾನು ಹೇಳ್ತೀನಿ। ಇದು ಬಂದುಬಿಟ್ಟು ಗ್ರೀನ್ ಟೀದು ಆ್ಯಂಡ್ ಇದರಲ್ಲಿ ನೋಡಿದ್ರೆ ಏನೇನಿದ್ದಾವೆ ಲೈಕ್ ಏನು ಕೊಟ್ಟಿದ್ದಾರೆ ಅಂದರೆ, ಮೇನ್ಲಿ ಇದು ಬಂದುಬಿಟ್ಟು ಆಯಿಲಿ ಸ್ಕಿನ್ಗೆ ಸೂಟ್ ಆಗುತ್ತೆ, ಲೈಕ್ ಆ್ಯಕ್ನೆ ಪ್ರಾನ್ ಸ್ಕಿನ್ಗೆ, ಹಾಗೆ ಕಾಂಬಿನೇಷನ್ ಸ್ಕಿನ್ಗೆ ಸೂಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ। ಹಾಗೆ ನಾನು ಯೂಸ್ ಮಾಡಿರೋ ಎಲ್ಲ ಈ ಪ್ರಾಡಕ್ಟ್ಸಿಂದು ಅಪ್ಲಿಕೇಶನ್ ನಿಮಗೆ ಸೈಡಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಸೊ ದಟ್ ನೀವು ನೋಡಿ। ಸೊ ನಾವು ಒಂದು ಪ್ರಾಡಕ್ಟಿಂದು ರಿವ್ಯೂ ನೋಡ್ತಾ ಇದ್ದೀವಿ ಅಂದರೆ ನಮಗೆ ಮೇಯ್ನಾಗಿ ಏನು ಬೇಕಾಗುತ್ತೆ, ನಮಗೆ ಇನ್ಫಾರ್ಮೇಷನು, ಯಾವ ಸ್ಕಿನ್ ಟೈಪ್ ಅವ್ರಿಗೆ ಇದು ಸೂಟ್ ಆಗುತ್ತೆ ಆ್ಯಂಡ್ ಅದು ಯೂಸ್ ಮಾಡಿದ್ದು ಹಾನೆಸ್ಟ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಏನು, ಹಾಗೆ ಇದರಿಂದ ಏನು ಯೂಸ್ ಆಗುತ್ತೆ ನಮಗೆ ಅಂತೇಳಿ ನಮಗೆ ಬೇಕಾಗೋದಲ್ಲ, ಸೊ ಅದನ್ನೇ ತಿಳಿಸ್ಕೊಡ್ತೀನಿ। ಸೊ ಬನ್ನಿ, ನನಗೆ ಈ ಫೇಸ್ ವಾಶ್ನ ಯೂಸ್ ಮಾಡಿದಾಗ ಏನಿಸ್ತು ಅಂದರೆ, ನಾನು ಹೇಳಿದ್ನಲ್ಲ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಈ ಪ್ಲಮ್ ಪ್ರಾಡಕ್ಟ್ಸ್ ಬಗ್ಗೆ, ತುಂಬ ಅಂದರೆ ತುಂಬಾ ಇತ್ತು। ಈ ಫೇಸ್ ವಾಶ್ ಬಂದುಬಿಟ್ಟು ನಮಗೆ ಗ್ರೀನ್ ಟೀ ರೇಂಜಲ್ಲಿ ಬರೋದ್ರಿಂದ ನಮಗೆ ಏನಿರಬೇಕು ಮೇನ್ ಆಗಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಬಂದುಬಿಟ್ಟು ತುಂಬ ಜಾಸ್ತಿನೇ ಇರಬೇಕು, ಏನಕ್ಕಂದರೆ ನೇಮಲ್ಲೇ ಇದೆಯಲ್ಲ, ಹಾಗಾಗಿ
ಆ್ಯಂಡ್ ಸೊ ಏನಕ್ಕೆ ಹೇಳ್ತಿದ್ದೀನಿ ಈ ಪಾಯಿಂಟ್ ಅಂತೇಳಿ ಮುಂದೆ ಹೇಳ್ತೀನಿ. ಸೊ ನೆಕ್ಸ್ಟ್ ಏನಿರುತ್ತೆ, ನಮಗೆ ಈ ಫೇಸ್ ವಾಶ್ನ ಅಪ್ಲೈ ಮಾಡಿಕೊಂಡಾಗ ಮೇಯ್ನಾಗಿ ಆಯಿಲ್ ಕಂಟ್ರೋಲ್ ಆಗಬೇಕು. ಏನಕ್ಕಂದರೆ ಆಯಿಲಿ ಸ್ಕಿನ್ಗೆ, ಕಾಂಬಿನೇಷನ್ ಸ್ಕಿನ್ಗೆ, ಹಾಗೆ ಆಕ್ನೆ ಪ್ರೋನ್ ಸ್ಕಿನ್ಗೆ ಆಯಿಲ್ ಎಲ್ಲ ಪ್ರೊಡ್ಯೂಸ್ ಆಗ್ತಿರುತ್ತಲ್ಲ. ಸೊ ಅದು ಒಂದು, ಹಾಗೆ ಆಕ್ನೆ ಎಲ್ಲ ಕಂಟ್ರೋಲ್ ಮಾಡುವಂಥ ಪವರ್ ಇರಬೇಕು ಇದಕ್ಕೆ. ಆ್ಯಂಡ್ ತುಂಬ ಡ್ರೈ ಮಾಡಬಾರ್ದು, ಅಷ್ಟೆಲ್ಲ ಪ್ರಾಪರ್ಟೀಸ್ ನಮಗೆ ನಾವು ಯೂಶ್ವಲಿ ಎಕ್ಸ್ಪೆಕ್ಟ್ ಮಾಡೋದು ಒಂದು ಫೇಸ್ ವಾಶಿಂದ ಆಯಿಲಿ ಸ್ಕಿನ್ಗಾಗಲಿ ಆಕ್ನೆ ಪ್ರೋನ್ ಸ್ಕಿನ್ಗಾಗಲಿ ಎಕ್ಸ್ಪೆಕ್ಟ್ ಮಾಡೋದು. ಸೊ ಅಷ್ಟೆಲ್ಲ ಪ್ರಾಪರ್ಟೀಸ್ ಇರಬೇಕು. ಸೊ ಇದರಲ್ಲಿ ಇದೇನಾ ಅದು ಹೇಳ್ತೀನಿ ಕೇಳಿ. ಇದರಲ್ಲಿ ಮೇಯ್ನಾಗಿ ಏನಿದೆ ಅಂತಂದರೆ ನಮಗೆ ಗ್ಲೈಕೋಲಿಕ್ ಆ್ಯಸಿಡ್ ಇದೆ. ಸೊ ಅದು ಎಷ್ಟು ಪರ್ಸೆಂಟ್ ಇದೆ ಆ್ಯಂಡ್ ಎಷ್ಟೆಷ್ಟು ಕಾನ್ಸಂಟ್ರೇಷನ್ನ ಯೂಸ್ ಮಾಡಿದ್ದಾರೆ ಇದರಲ್ಲಿ, ಅಂದರೆ ಇಂಗ್ರೀಡಿಯೆಂಟ್ಸ್ನ ಅಂತೇಳಿ ಕೊಟ್ಟಿಲ್ಲ. ಸೊ ಅದು ಒಂದು ನನಗೆ ಲೈಕ್ ಡ್ರಾಬ್ಯಾಕ್ ಅನಿಸ್ತು ಇದರಲ್ಲಿ. ಏನಕ್ಕಂದರೆ ಇದರಲ್ಲಿ ಯೂಸ್ ಮಾಡಿರೋವಂಥ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ಎಷ್ಟೆಷ್ಟು ಕ್ವಾಂಟಿಟಿ ಯೂಸ್ ಮಾಡಿದ್ದಾರೆ ಅಂತೇಳಿ ನಮಗೆ ಡಿಸ್ಪ್ಲೇ ಮಾಡಿದರೆ ನಮಗೊಂದು ಎಕ್ಸಾಕ್ಟ್ ಐಡಿಯಾ ಬರ್ತಿತ್ತು. ಸೊ ಅದು ಒಂದು ಯೂಸ್ ಮಾಡಿಲ್ಲ. ಹಾಗೆ ಗ್ರೀನ್ ಟೀ ಅಂತೇಳಿ ನೇಮ್ ಕೊಟ್ಬಿಟ್ಟು ಗ್ರೀನ್ ಟೀದು ಎಕ್ಸ್ಟ್ರಾಕ್ಟು ತುಂಬ ಕಡಿಮೆ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಕಂಪೇರ್ ಮಾಡೋದು, ನಾನು ಬರೀ ಇದಷ್ಟೇ ಹೇಳಿ ತೋರಿಸ್ತಿದ್ದೀನಿ ನಿಮಗೆ ಈ ಫೇಸ್ ವಾಶ್ ಅದ್ರ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀನಿ. ಸೊ ಇದರಲ್ಲಿ ಗ್ರೀನ್ ಟೀ ಬಂದುಬಿಟ್ಟು ತುಂಬ ಕಡಿಮೆ ಯೂಸ್ ಮಾಡಿದ್ದಾರೆ. ಸೊ ಅದೂ ನನಗೆ ಒಂದು ಡ್ರಾಬ್ಯಾಕ್ ಅನ್ನಿಸ್ತು. ಸೊ ಫಸ್ಟ್ ಡ್ರಾಬ್ಯಾಕ್ ಬಗ್ಗೆ ಹೇಳ್ಬಿಡ್ತೀನಿ, ನನಗೇನು ಇಷ್ಟ ಆಗಿಲ್ಲ ಅದು, ಆ್ಯಂಡ್ ಏನು ಇಷ್ಟ ಆಯಿತು ಅನ್ನೋದನ್ನ ನಾನು ಆಮೇಲೆ ತಿಳಿಸ್ತೀನಿ. ಸೊ ಅವಾಗ ಹೇಳಿದ್ನಲ್ಲ ಗ್ಲೈಕೋಲಿಕ್ ಆ್ಯಸಿಡ್ನ ಯೂಸ್ ಮಾಡಿದ್ದಾರೆ ಅಂತ. ಇದರಲ್ಲಿ ಅಷ್ಟೇ ಅಲ್ಲ, ಎಲ್ಲ ಪ್ರಾಡಕ್ಟ್ಸಲ್ಲೂ ಗ್ರೀನ್ ಟೀ ನಾನು ತೊಗೊಂಡಿರೋ ಎಲ್ಲ ಪ್ರಾಡಕ್ಟ್ಸಲ್ಲೂ ಗ್ರೀನ್ ಟೀ ರೇಂಜ್ ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡಿದ್ದಾರೆ ಗ್ಲೈಕೋಲಿಕ್ ಆ್ಯಸಿಡ್. ಸೊ ಗ್ಲೈಕೋಲಿಕ್ ಆ್ಯಸಿಡ್ ಅಂದರೆ ಏನು, ಫಸ್ಟ್ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ತೀನಿ. ಏನಕ್ಕಂದರೆ ನಾವು ಯಾವುದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂದರೆ ಅದ್ರ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ತಿಳ್ಕೊಂಡಿರಬೇಕು. ಹಾಗೆ ಲೈಕ್ ಬ್ಲೈಂಡಾಗಿ ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಮೇಯ್ನಾಗಿ ನಮ್ಮ ಸ್ಕಿನ್ಗೆ ಹೇರ್ಗೆ ತೊಗೊಳ್ಳೋವಂಥ ಪ್ರಾಡಕ್ಟ್ಸು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ನೀವು ಚೆಕ್ ಮಾಡ್ಕೊಳ್ಳೇಬೇಕು. ಸೊ ಗ್ಲೈಕೋಲಿಕ್ ಆ್ಯಸಿಡ್ ಏನು ಮಾಡುತ್ತೆ ಅಂದರೆ ನಮಗೆ ಎಕ್ಸ್ಪೋಲಿಯೇಟ್ ಮಾಡುತ್ತೆ, ಅಂದರೆ ನಮ್ಮ ಸ್ಕಿನ್ ಡೆಡ್ ಸ್ಕಿನ್ಸ್ನೇ ಸೆಲ್ಸ್ನೆಲ್ಲ ರಿಮೂವ್ ಮಾಡುತ್ತೆ. ಆ್ಯಂಡ್ ಏನಂತಾರೆ ನಮ್ಗೆ ಏನಾದರೂ ಪಿಂಪಲ್ಸ್ ಇರುತ್ತಲ್ಲ, ಸೊ ಅಂಥ ಪಿಂಪಲ್ಸ್ನ ಡ್ರೈ ಅಪ್ ಮಾಡುತ್ತೆ. ಸೊ ಅಂಥ ಪವರು ಗ್ಲೈಕೋಲಿಕ್ ಆ್ಯಸಿಡ್ಗೆ ಇರುತ್ತೆ. ಸೊ ಅದನ್ನ ಆ ಗ್ಲೈಕೋಲಿಕ್ ಆ್ಯಸಿಡ್ನ ಈ ಎಲ್ಲ ಪ್ಲಮ್ ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡಿದ್ದಾರೆ. ಸೊ ನನಗೇನು ಅನಿಸ್ತು ಅಂತಂದರೆ ನಾನು ಹೇಳ್ತೀನಿ ಕೇಳಿ. ಈ ಗ್ಲೈಕೋಲಿಕ್ ಆ್ಯಸಿಡ್ ಅನ್ನೋದು ಪಿಂಪಲ್ಸ್ ಯಾರಿಗಿರುತ್ತಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಪಿಂಪಲ್ಸ್ ಇಲ್ಲ ಅಂದರೆ ಸುಮ್ಮನೆ ಡ್ರೈ ಅಪ್ ಮಾಡಿದ್ರೆ ನಮಗೆ, ನನಗೆ ಜಸ್ಟ್ ಆಯಿಲಿ ಸ್ಕಿನ್ ಇದೆ, ಸೊ ನನಗೇನು ಪಿಂಪಲ್ಸ್ ಇಲ್ಲ. ನೀವು ಇದನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಓವರ್ ಎಕ್ಸ್ಪೋಲಿಯೇಟ್ ಆಗೋಲ್ಲ. ಸೊ ಏನಕ್ಕಂದರೆ ನಾನು ಏನು ಕೇಳ್ತಿದ್ದೀನಿ ಅಂತಂದರೆ, ಸೊ ನಾವು ಯಾವುದೇ ಫೇಸ್ ವಾಶ್ನ ಯೂಸ್ ಮಾಡಲಿ ನಮಗೆ ಮೇಯ್ನಾಗಿ ಡ್ರೈ ಮಾಡಬಾರ್ದು ನಮ್ಮ ಸ್ಕಿನ್ನ ಅಂತ ಒಂದು ಪ್ರಾಪರ್ಟಿ ಇರಬೇಕು. ಸೊ ಆವಾಗ ಮಾತ್ರ ನಮಗೆ ಅದು ಒಂದು ಒಳ್ಳೆ ಫೇಸ್ ವಾಶ್ ಅಂತ ಅಂದ್ಕೊಳ್ತೀವಿ. ಬಟ್ ಇದರಲ್ಲಿ ಆ ಥರ ಪ್ರಾಪರ್ಟಿ ಇಲ್ಲ. ಏನಕ್ಕಂದರೆ ಆಕ್ನೆ ಪ್ರೋನ್ ಸ್ಕಿನ್ನವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಬಟ್ ಹೇಳಿದ್ನಲ್ಲ, ಇದರಲ್ಲಿ ಕೊಟ್ಟಿರೋ ಥರ ಆಯಿಲಿ ಸ್ಕಿನ್ಗೆ, ಕಾಂಬಿನೇಷನ್ ಸ್ಕಿನ್ಗೆ ಸೂಟ್ ಆಗೋದೇ ಇಲ್ಲ. ನಿಮಗೆ ಓಕೆ 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 ಅನಿಸುತ್ತೆ, ಬಟ್ ನೀವು ಇದಕ್ಕೆ ಇದ್ರದ್ದು ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ ಎಕ್ಸಾಕ್ಟಾಗಿ ನನಗೆ. ಏನಕ್ಕಂದರೆ ಇದ್ರದ್ದು ಬಾಕ್ಸ್ ಮೇಲೆ ಕೊಟ್ಟಿದ್ದಾರೆ ಅದರದ್ದೆಲ್ಲ. ನಾ ಎಲ್ಲ ಪ್ರೈಸ್ ಇದರಲ್ಲಿ ಎಲ್ಲ ಪ್ರಾಡಕ್ಟ್ಸಿಂದು ಪ್ರೈಸು ನಾನು ಲಾಸ್ಟ್ ವೀಡಿಯೋಲ್ಲೇ ತಿಳಿಸಿದ್ದೆ ಪ್ಲಮ್ ಪ್ರಾಡಕ್ಟ್ಸಿಂದು. ಸೊ ನಿಮಗೆ ಪ್ರೈಸ್ ವೈಸ್ ಬೇಕು ಅಂತಂದರೆ, ನಿಮಗೆ ಅದರದ್ದು ಪ್ರೈಸ್ ಎಲ್ಲ ನಿಮಗೆ ತಿಳ್ಕೋಬೇಕು ಅಂತಿದ್ರೆ ಆ ವೀಡಿಯೋ ಖಂಡಿತ ನೋಡಿ. ಸೊ ಆ ಬಾಕ್ಸಸ್ ಎಲ್ಲ ನನ್ನ ಹತ್ರ ಇಲ್ಲ ಈಗ. ಸೊ ಹಾಗಾಗಿ ಪ್ರೈಸ್ನ ನಾನು ನಿಮಗೆ ತಿಳಿಸೋಕ್ಕಾಗಲ್ಲ ಈಗ. ಆ್ಯಂಡ್ ಈ ಫೇಸ್ ವಾಶಿಂದು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ಸೊ ನೋಡಿ ಈ ಥರ ಇದೆ. ಸೊ ನಿಮಗೆ ಕಾಣಿಸ್ತಿದೆ ಅಲ್ಲ, ಸೊ ಜೆಲ್ ಥರ ಇದೆ. ಇದರಲ್ಲಿ ಚಿಕ್ಕ ಚಿಕ್ಕ ಬೀಡ್ಸ್ ಕೊಟ್ಟಿದ್ದಾರೆ, ಸೆಲ್ಯುಲೋಸ್ ಬೀಡ್ಸ್ ಅಂತ. ಸೊ ನಿಮಗೆ ಕಾಣಿಸ್ತಿದೆನಾ ಇಲ್ವಾ? ಸೊ ಗ್ರೀನ್ ಗ್ರೀನ್ ಅಂದರ ಬ್ಲೂ ಕಲರ್ ಗ್ರೀನ್ ಕಲರಲ್ಲಿ ಬೀಡ್ಸ್ ಕೊಟ್ಟಿದ್ದಾರೆ, ಅದನ್ನು ಸೆಲ್ಯುಲೋಸ್ ಬೀಡ್ಸ್ ಅಂತಾರೆ. ಇದನ್ನೇ ಮೈಲ್ಡಾಗಿ ಎಕ್ಸ್ಪೋಲಿಯೇಟ್ ಮಾಡುತ್ತೆ ನಮ್ಮ ಸ್ಕಿನ್ನ, ಅಂದರೆ ಸ್ಕ್ರಬ್ ಥರ ಆ್ಯಕ್ಟ್ ಮಾಡುತ್ತೆ. ಜೆಲ್ ಥರ ಕೊಟ್ಟಿದ್ದಾರೆ, ಅಷ್ಟೊಂದು ನಿಮಗೆ ನೊರೆ ಬರೋದಿಲ್ಲ. ಇದನ್ನು ಅಪ್ಲೈ ಮಾಡಿಕೊಂಡಾಗ ಮೈಲ್ಡಾಗಿ ನಿಮಗೆ ಕ್ಲೀನ್ ಮಾಡುತ್ತೆ ನಿಮ್ಮ ಫೇಸು. ಇದರಲ್ಲಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ಸ್ ಫ್ರೀ ಇದ್ದಾವೆ. ಸೊ ಕೆಮಿಕಲ್ಸ್ ಇರಲಾರ್ದಂಥ ಪ್ರಾಡಕ್ಟ್ ಹೌದು. ಬಟ್ ಏನಂದರೆ ನಮಗೆ ಯೂಸ್ ಆಗದೇ ಇರೋವಂಥ ಪ್ರಾಡಕ್ಟ್ನ ನಾವು ಇಷ್ಟೆಲ್ಲ ತುಂಬಾ ದುಡ್ಡು ಕೊಟ್ಟು ತೊಗೊಂಡು ನಮ್ಗೆ ಯೂಸ್ ಆಗಿಲ್ಲ ಅಂದರೆ ಎಷ್ಟೊಂದು ಡಿಸಪಾಯಿಂಟ್ ಆಗುತ್ತಲ್ಲ. ಸೊ ಅದೇ ಥರ ನನಗೂ ತುಂಬಾ ಡಿಸಪಾಯಿಂಟಿಂಗ್ ಅನಿಸ್ತು ಈ ಪ್ರಾಡಕ್ಟು. ಸೊ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಫಸ್ಟ್ ಪ್ರಾಡಕ್ಟ್ ಇದ್ರ ಬಗ್ಗೆ, ಫೇಸ್ ವಾಶ್ ಬಗ್ಗೆ ಹೇಳಬೇಕಂದ್ರೆ ಇಷ್ಟೆಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಪ್ಲಮ್ ಗ್ರೀನ್ ಟೀ ಅವ್ರದ್ದು ಮ್ಯಾಟಿಫೈಯಿಂಗ್ ಮಾಯಿಶ್ಚರೈಸರ್. ಸೊ ಇದು ಬಂದುಬಿಟ್ಟು ಲೈಕ್ ನೋಡೋದಕ್ಕೆ ಎಷ್ಟು ಚಿಕ್ಕ ಬಾಟಲ್ ಇದೆ ನೋಡಿ, ತುಂಬ ಜಸ್ಟ್ 50 ml. 50 ml ಎಷ್ಟು ರುಪೀಸ್ ಅಂದರೆ ಇದರಲ್ಲಿ ಕೊಟ್ಟಿದ್ದಾರೆ ಪ್ರೈಸು 470 rupees ಅಂತೆ. ಸೊ ನೋಡಿ ಎಷ್ಟು ಚಿಕ್ಕದಕ್ಕೆ ಇಷ್ಟು ದುಡ್ಡು. ಸೊ ಇದರಿಂದ ನಾವು ಎಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ. ಸೊ ಮ್ಯಾಟಿಫೈಯಿಂಗ್ ಇದನ್ನ ಅಪ್ಲೈ ಮಾಡ್ಕೊಂಡ ತಕ್ಷಣ ನಮ್ಮದು ಸ್ಕಿನ್ ತುಂಬ ಚೆನ್ನಾಗಾಗಬೇಕು ಅದೇನೆಲ್ಲ ಇರುತ್ತೆ. ಬಟ್ ಇದನ್ನ ಅಪ್ಲೈ ಮಾಡ್ಕೊಂಡಾಗ ನನಗೆ ಏನನ್ನಿಸ್ತು ಅಂದರೆ, ಆ್ಯಂಡ್ ಮೇಯ್ನಾಗಿ ಹೇಳ್ತೀನಿ, ಇದರಲ್ಲೂ ತುಂಬಾ ಗ್ಲೈಕೋಲಿಕ್ ಆ್ಯಸಿಡೆ ತುಂಬ ಅಂದರೆ ನಾರ್ಮಲಾಗಿ 1% ಅಷ್ಟು ಯೂಸ್ ಮಾಡ್ಬೋದು. ಬಟ್ ಇದರಲ್ಲಿ ಅದೇ ಹೇಳ್ತಿದ್ದೀನಲ್ಲ, ಕಾನ್ಸಂಟ್ರೇಷನ್ ಎಷ್ಟು ಯೂಸ್ ಮಾಡಿದ್ದಾರೆ ಅಂತ ಕೊಟ್ಟಿಲ್ಲ. ಬಟ್ ಇಂಗ್ರೀಡಿಯೆಂಟಿಂದ ಲಿಸ್ಟಲ್ಲಿ ನೋಡಿದ್ರೆ ಲೈಕ್ ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲೇ ಇದೆ ಗ್ಲೈಕೋಲಿಕ್ ಆ್ಯಸಿಡ್. ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಯೂಸ್ ಮಾಡಿದ್ದಾರೆ ಅಂತ. ಸೊ ನಮಗೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ಚೆಕ್ ಮಾಡಿಕೊಂಡಾಗ ಟಾಪ್ ಮೋಸ್ಟ್ ಏನಿರುತ್ತಲ್ಲ, ಸೊ ಅದನ್ನ ಜಾಸ್ತಿ ಕಾನ್ಸಂಟ್ರೇಷನ್ಲಿ ಯೂಸ್ ಮಾಡಿರ್ತಾರೆ ಅಂತ ಅರ್ಥ. ಈ ಮಾಯಿಶ್ಚರೈಸರ್ ನೋಡಿ, ಇದ್ರದ್ದು ಕನ್ಸಿಸ್ಟೆನ್ಸಿ ಈ ಥರ ಇದೆ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ.
ಸೊ ಈ ಥರ ಲೈಟಾಗಿ ನಮಗೆ ವಾಟರ್ ಬೇಸ್ಡ್ ಜೆಲ್ ಟೈಪೇ ಇರುತ್ತೆ ಬಟ್ ಲೈಟಾಗಿ ವೈಟ್ ಕಲರ್ ಇದೆ ತುಂಬ ಚೆನ್ನಾಗಿ ಬೇಗನೆ ಬ್ಲೆಂಡ್ ಆಗಿಬಿಡುತ್ತೆ ಸೊ ನೋಡಿ ಇದು ಸ್ಟಿಕ್ಕಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ನಮಗೆ ಸ್ಕಿನ್ನಲ್ಲಿ ಬ್ಲೆಂಡ್ ಆಗುತ್ತೆ ಜಸ್ಟ್ ನಾನು ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ಸೊ ಕಾಣಿಸ್ತಿದೆ ಅಲ್ಲ ನಿಮಗೆ ಈ ಥರ ಈಸಿಯಾಗಿ ಬ್ಲೆಂಡ್ ಆಗಿಬಿಡುತ್ತೆ ಇದು ನೋಡಿ ಓಕೆನಾ ಸೊ ಇದರಲ್ಲಿ ಯೂಸ್ ಮಾಡಿರುವಂಥ ಮಾಯಿಶ್ಚರೈಸಿಂಗ್ ಏಜೆಂಟ್ಸ್ ಏನಿದಾವಲ್ಲ ಅದನ್ನು ತುಂಬ ಒಳ್ಳೆಯ ಮಾಯಿಶ್ಚರೈಸಿಂಗ್ ಏಜೆಂಟ್ ಆ್ಯಂಡ್ ನಮಗೆ ತುಂಬ ಹೊತ್ತು ಹೈಡ್ರೇಟಿಂಗ್ ಆಗಿರುತ್ತೆ ಬಟ್ ಇದರಲ್ಲಿ ಮೇನ್ ಡ್ರಾಬ್ಯಾಕ್ ಏನು ಅಂತಂದರೆ ಇದರಲ್ಲಿ ಯೂಸ್ ಮಾಡಿರುವಂಥ ಗ್ಲೈಕಾಲಿಕ್ ಆ್ಯಸಿಡ್ ಬಂದುಬಿಟ್ಟು ತುಂಬ ಜಾಸ್ತಿ ಇದೆ ಸೊ ಎಲ್ಲ ಪ್ರಾಡಕ್ಟ್ಸಲ್ಲೂ ಗ್ಲೈಕಾಲಿಕ್ ಆ್ಯಸಿಡ್ನ ಯೂಸ್ ಮಾಡೋದು ನಾವು ಎಲ್ಲ ಪ್ರಾಡಕ್ಟ್ಸನ್ನ ಅಪ್ಲೈ ಮಾಡ್ಕೊಂಡು ಡೈಲಿ ಯೂಸ್ ಮಾಡ್ತೀವಿ ಸೊ ಫೇಸ್ ವಾಶಲ್ಲೂ ಇರುತ್ತೆ ನಿಮಗೆ ಮಾಯಿಶ್ಚರೈಸರಿಂಗ್ ಲೈಕ್ ಮಾಯಿಶ್ಚರೈಸರಲ್ಲೂ ಇರುತ್ತೆ ಟೋನರಲ್ಲೂ ಇರುತ್ತೆ ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ ಇರುತ್ತಂದರೆ ಏನರ್ಥ ನಾವು ತುಂಬಾ ಯೂಸ್ ಮಾಡಿಬಿಟ್ಟು ನಮ್ಮದು ಗ್ಲೈಕಾಲಿಕ್ ಆ್ಯಸಿಡ್ ತುಂಬ ಯೂಸ್ ಒಂದು ಪ್ರಾಡಕ್ಟಲ್ಲಿ ಇದ್ದರೆ ಓಕೆ ಒಂದು ಅಥವಾ ಎರಡು ನಾವು ಯೂಸ್ ಮಾಡೋ ಪ್ರತಿ ಪ್ರಾಡಕ್ಟಲ್ಲಿ ಈ ಗ್ಲೈಕಾಲಿಕ್ ಆ್ಯಸಿಡ್ ಇತ್ತು ಅಂದರೆ ಏನಾಗುತ್ತೆ ಸೊ ತುಂಬಾ ಡ್ರೈ ಅಪ್ ಆಗಿಬಿಡುತ್ತೆ ನಮಗೆ ಪಿಂಪಲ್ಸ್ ಇತ್ತು ತುಂಬ ಪಿಂಪಲ್ಸ್ ಇದ್ದಾವೆ ಫೇಸ್ ಫುಲ್ ಅಂತಂದರೆ ಅಂಥವ್ರಿಗೆ ತುಂಬ ಚೆನ್ನಾಗಿ ಓಕೆ ಅವರಿಗೆ ಒಪ್ಕೊಳ್ತೀನಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಬಟ್ ನಾರ್ಮಲ್ ಕಾಂಬಿನೇಷನ್ ಅಥವಾ ಆಯಿಲಿ ಸ್ಕಿನ್ ವಿತೌಟ್ ಪಿಂಪಲ್ಸ್ ಇದ್ದರೆ ಏನು ಮಾಡಬೇಕು ಅಂಥವ್ರಿಗೆಲ್ಲ ತುಂಬ ಡ್ರೈ ನನಗೆ ಅದೇ ಥರ ಅಲ್ಲ ಇರೋದು ಆಯಿಲಿ ಸ್ಕಿನ್ ಬಟ್ ಪಿಂಪಲ್ಸ್ ಇಲ್ಲ ಸೊ ನನಗೆ ಯಾವ ಥರ ಅನ್ನಿಸ್ತು ಅಂದರೆ ತುಂಬ ಡ್ರೈ ಡ್ರೈ ಆಗ್ತಿತ್ತು ಏನಕ್ಕೆ ಅದು ಡ್ರೈ ಡ್ರೈ ಆಗೋದು ಒಂಥರ ಡ್ರೈ ಪ್ಯಾಚಸ್ ಎಲ್ಲ ಈ ಥರ ಚೀಕ್ಸ್ ಹತ್ರ ಎಲ್ಲ ಡ್ರೈ ಪ್ಯಾಚಸ್ ಸ್ಟಾರ್ಟ್ ಆಯಿತು ಏನಕ್ಕಾಯಿತು ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ಚೆಕ್ ಮಾಡಿ ಇದ್ರ ಬಗ್ಗೆ ಇಷ್ಟೆಲ್ಲ ಚೆನ್ನಾಗಿ ಹೇಳ್ತಾರೆ ಈ ಪ್ರಾಡಕ್ಟ್ಸ್ ಪ್ಲಮ್ ಪ್ರಾಡಕ್ಟ್ಸ್ ಬಟ್ ನನಗೇನಕ್ಕೆ ಸೂಟ್ ಆಗ್ತಿಲ್ಲ ನನಗೇನಕ್ಕೆ ಈ ಥರ ಆಗ್ತಿದೆ ಅಂತೇಳಿ ತುಂಬ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿರೋದು ಇದರಲ್ಲಿ ತುಂಬ ಗ್ಲೈಕಾಲಿಕ್ ಆ್ಯಸಿಡ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಹಾಗಾಗಿಬಿಟ್ಟು ಓವರಾಗಿ ಎಕ್ಸ್ಪೋಲಿಯೇಟ್ ಆಗ್ತಿದೆ ನಮ್ಮ ಸ್ಕಿನ್ನು ಹಾಗಾಗಿ ತುಂಬ ಡ್ರೈ ಆಗಿ ನಮ್ಮ ಸ್ಕಿನ್ನೆಲ್ಲ ಆಗ್ತಾ ಇದೆ ಅಂತ ಅವಾಗ ಗೊತ್ತಾಯಿತು ಹಾಗಾಗಿ ನನಗೆ ಈ ಮಾಯಿಶ್ಚರೈಸರು ಅಪ್ಲೈ ಮಾಡಿಕೊಂಡಾಗ ಓಕೆ ಓಕೆ ಲೈಕ್ ನಮ್ಮ ಮ್ಯಾಟಿಫೈಯಿಂಗ್ ಥರ ಅನಿಸುತ್ತೆ ನಿಮಗೆ ಏನೂ ಗ್ರೀಸಿ ಅನಿಸಲ್ಲ ಹೈಡ್ರೇಟಿಂಗ್ ತುಂಬ ಹೊತ್ತು ಹೈಡ್ರೇಟಿಂಗ್ ಆಗಿರುತ್ತೆ ಬಟ್ ಹೇಳ್ತೀನಲ್ಲ ನಮಗೆ ಡ್ರೈ ಪ್ಯಾಚಸ್ ನನಗೆ ಸ್ಪೆಷಲಿ ಡ್ರೈ ಪ್ಯಾಚಸ್ ಎಲ್ಲ ಆಯಿತು ಹಾಗಾಗಿ ಇದನ್ನ ಡಿಸ್ಕಂಟಿನ್ಯೂ ಮಾಡಿದೆ ಈ ಮಾಯಿಶ್ಚರೈಸರ್ನ ತುಂಬ ಅಂದರೆ ತುಂಬಾ ಡಿಸಪಾಯಿಂಟಿಂಗ್ ಅನಿಸ್ತು ಇದನ್ನು 470 ರುಪೀಸ್ ಕೊಟ್ಟು ತೊಗೊಂಡು ನೀವು ಯೂಸ್ ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ ನಿಮಗೆ ಹೇಗೆ ಅನಿಸುತ್ತೆ ಹೇಳಿ ಸೊ ನಿಜವಾಗ್ಲೂ ನನಗೆ ತುಂಬಾ ಫೀಲ್ ಆಯಿತು ಸೊ ಈ ಮಾಯಿಶ್ಚರೈಸರ್ ಬಗ್ಗೆ ಹೇಳೋದಾದರೆ ಇಷ್ಟೇ ಯಾರಿಗೆ ಆಕ್ನೆ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಈ ಮಾಯಿಶ್ಚರೈಸರ್ ನಾರ್ಮಲಾಗಿ ಏನು ಮಾಡ್ತೀವಿ ಅಂತಂದರೆ ಡೇ ಟೈಮು ಯೂಸ್ ಮಾಡ್ತೀವಿ ನೈಟ್ ಟೈಮು ಯೂಸ್ ಮಾಡ್ತೀವಿ ಇಲ್ಲ ಈವ್ನಿಂಗ್ ಟೈಮ್ ಸೊ ಮೇಯ್ನಾಗಿ ಡೇ ಟೈಮಲ್ಲಿ ಯೂಸ್ ಮಾಡಿದಾಗ ಏನಾಗುತ್ತೆ ಹೊರಗಲ್ಲಿರುವಂಥ ಗ್ಲೈಕಾಲಿಕ್ ಆ್ಯಸಿಡು ಸನ್ಗೆ ಎಕ್ಸ್ಪೋಸ್ ಆಗಿಬಿಟ್ಟು ಏನಾಗುತ್ತೆ ನಮಗೆ ನಮ್ಮ ಸ್ಕಿನ್ನೆಲ್ಲ ಡ್ಯಾಮೇಜ್ ಮಾಡುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಯೋಚನೆ ಮಾಡಿದಾಗ ನನಗಂತೂ ಇದು ಇಷ್ಟನೇ ಆಗಲಿಲ್ಲ ಮ್ಯಾಟಿಫೈಯಿಂಗ್ ಮಾಯಿಶ್ಚರೈಸರು ಸೊ ಯಾರೆಲ್ಲ ಪರ್ಚೇಸ್ ಮಾಡ್ಕೋಬೇಕು ಅಂದ್ಕೊಂಡಿರ್ತಿರಲ್ಲ ಅವರು ನೋಡಿ ನನಗಂತೂ ಇಷ್ಟ ಆಗಲಿಲ್ಲ ಈ ಮಾಯಿಶ್ಚರೈಸರು ಏನು ಹೇಳಿ ಎಲ್ಲ ಪ್ರಾಡಕ್ಟ್ಸು ಚೆನ್ನಾಗಿಲ್ಲ ಅಂತಿದ್ದಾಳೆ ಲೈಕ್ ಯಾವುದು ಚೆನ್ನಾಗಿಲ್ವಾ ಈ ಗ್ರೀನ್ ಟೀ ರೇಂಜಲ್ಲಿ ಅಂತ ಮಾತ್ರ ಅಂದ್ಕೊಳಕ್ಕೆ ಹೋಗಬೇಡಿ ನನಗೂ ಇದರಲ್ಲಿ ತುಂಬ ಫೇವ್ರೇಟ್ ಆಗಿರೋವಂಥ ಪ್ರಾಡಕ್ಟ್ನ ನಿಮಗೆ ಶೇರ್ ಮಾಡ್ತೀನಿ ಆ್ಯಂಡ್ ಒಂದಲ್ಲ ಎರಡು ಪ್ರಾಡಕ್ಟ್ ತುಂಬ ಫೇವ್ರೇಟ್ ಆಗಿದ್ದಾವೆ ಸೊ ಅದು ಯಾವ ಹಾಗೆ ನಾನು ಮತ್ತೆ ರೀಪರ್ಚೇಸ್ ಕೂಡ ಮಾಡ್ತೀನಿ ಅಂಥ ಪ್ರಾಡಕ್ಟ್ ನಿಮ್ಮ ಶೇರ್ ಮಾಡ್ತೀನಿ ನನಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ಸೊ ಈಗ ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಪ್ಲಮ್ಮಿಂದು ಇದೇನು ಗ್ರೀನ್ ಟೀ ಕ್ಲಿಯರ್ ಫೇಸ್ ಮಾಸ್ಕ್ ಅಂತೆ ಆ್ಯಂಡ್ ಇದರದ್ದು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಿಮಗೆ ಸೊ ಇದಕ್ಕೆ ಈ ಥರ ಒಂದು ಕಪ್ ಕೊಟ್ಟಿದ್ದಾರೆ ಇದರದ್ದು ನೋಡಿ ಈ ಥರ ಇದೆ ನಮಗೆ ಒಂದು ಮುಲ್ತಾನಿ ಮಿಟ್ಟಿನ ಪೇಸ್ಟ್ ಮಾಡಿರ್ತೀವಲ್ಲ ಲೈಕ್ ಮಿಕ್ಸ್ ಮಾಡಿರ್ತೀವಲ್ಲ ಆ ಥರ ಸ್ಮೆಲ್ ಗ್ರೀನ್ ಟೀ ಟೈಪೇ ಇದೆ ಸೊ ತೋರಿಸ್ತೀನಿ ಇದು ಸೊ ಇದು ಬಂದುಬಿಟ್ಟು ನಾನು ಹೇಳಿದ್ನಲ್ಲ ಒಂಥರ ಕ್ಲೇ ಮಾಸ್ಕ್ ಇರುತ್ತಲ್ಲ ಅದೇ ಥರ ಇರುತ್ತೆ ಸೊ ಕಾಣಿಸ್ತಿದೆಯಲ್ಲ ಅಪ್ಲೈ ಮಾಡ್ತೀನಿ ನಿಮಗೆ ಸೊ ನೋಡಿ ಸೊ ಇದನ್ನ ಅಪ್ಲೈ ಮಾಡಿ ನಾರ್ಮಲಾಗಿ ಒಂದು ಮುಲ್ತಾನಿ ಮಿಟ್ಟಿ ಫೇಸ್ ಮಾಸ್ಕ್ನ ಅಪ್ಲೈ ಮಾಡಿದಾಗ ಯಾವ ಥರ ಇರುತ್ತಲ್ಲ ಫೇಸ್ ಪ್ಯಾಕು ಅದೇ ಥರ ಇರುತ್ತೆ ಸೊ ನೋಡಿ ವೈಟ್ ಕಲರ್ ಇದು ಕಲರೂ ಅಷ್ಟೇ ಕ್ರೀಮ್ ಕಲರಲ್ಲಿದೆ ಸೊ ಈ ಪ್ರಾಡಕ್ಟಲ್ಲೂ ಅಷ್ಟೇ ಸ್ಕಿನ್ನ ಎಕ್ಸ್ಪೋಲಿಯೇಟ್ ಮಾಡುವಂಥ ಪ್ರಾಪರ್ಟೀಸ್ ಇದ್ದಾವೆ ಹಾಗೆ ಗ್ರೀನ್ ಟೀ ಎಕ್ಸ್ಟ್ರಾಕ್ಟು ತುಂಬ ಚೆನ್ನಾಗಿದೆ ಆ್ಯಂಡ್ ಮೇಯ್ನಾಗಿ ಇದನ್ನ ಅಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ತುಂಬ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ ನನಗೆ ಯೂಶ್ವಲಿ ನಾನು ಕೇಳಿದ್ದೀನಲ್ಲ ಸೊ ಅವರು ಅಪ್ಲೈ ಮಾಡ್ಕೊಂಡಾಗ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ ಸ್ವಲ್ಪ ಹೊತ್ತು ಬಟ್ ಏನು ಮಾಡುತ್ತೆ ಇದನ್ನ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಅಷ್ಟೇ ಯೂಸ್ ಮಾಡಬೇಕು ಒಂದು ಸಲ ಇಲ್ಲ ಎರಡು ಸಲ ಮ್ಯಾಕ್ಸಿಮಮ್ ಅಷ್ಟೇ ಲೈಕ್ ಡೈಲಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಸೊ ಇದರಲ್ಲೂ ಅಷ್ಟೇ ಕೊಟ್ಟಿರೋದು ಸೊ ಇದನ್ನ ಅಪ್ಲೈ ಮಾಡ್ಕೊಂಡಾಗ ಯಾವ ಥರ ಅನಿಸುತ್ತೆ ಅಂದರೆ ನಮಗೆ ತುಂಬ ಕ್ಲಿಯರ್ ಫೇಸ್ ಅನಿಸುತ್ತೆ ಸೊ ನಿಮಗೆ ಯಾವುದೇ ಥರದ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇದ್ರೂ ಕ್ಲಿಯರ್ ಆಗುತ್ತೆ ನಿಮಗೆ ಅಂದರೆ ಒಂದೇ ಸರಿಯಾಗಲ್ಲ ಸೊ ನೀವು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ಕ್ಲಿಯರ್ ಆಗುತ್ತೆ ಆ್ಯಂಡ್ ನಿಮಗೆ ತುಂಬಾ ಆಯಿಲ್ ಸೆಕ್ರೀಟ್ ಆಗ್ತಾ ಇದ್ರೆ ನಮಗೆ ಆಯಿಲ್ ಎಲ್ಲ ಪ್ರೊಡ್ಯೂಸ್ ಆಗ್ತಿದೆ ತುಂಬ ಅಂದರೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಜೊತೆಗೆ ಏನು ಮಾಡುತ್ತೆ ಅಂದರೆ ಪಿಂಪಲ್ಸ್ನೆಲ್ಲ ಬರದೆ ನೋಡ್ಕೊಳ್ಳುತ್ತೆ ಸೊ ಇದು ನನಗೆ ಒಂಥರ ಇಷ್ಟ ಆಯಿತು
ಒಂಥರ ಅನ್ನೋದಕ್ಕಿಂತ ಚೆನ್ನಾಗಿದೆ ಈ ಪ್ರಾಡಕ್ಟ್ ಬಂದುಬಿಟ್ಟು. ಡೈಲಿ ಯೂಸ್ ಮಾಡೋದಲ್ಲಲ್ಲ, ವೀಕ್ಲಿ ಒನ್ಸ್ ಅಥವಾ ಟ್ವೈಸ್. ಸೊ ತುಂಬ ಚೆನ್ನಾಗಿ ಅನಿಸ್ತು, ಫೇಸ್ ಇದನ್ನ ಅಪ್ಲೈ ಮಾಡಿಕೊಂಡಾಗ ತುಂಬ ಗ್ಲೋ ಅನಿಸುತ್ತೆ, ಇಮಿಡಿಯೇಟಾಗಿ ನಿಮಗೆ ಕ್ಲಿಯರ್ ಅನಿಸುತ್ತೆ, ಚೆನ್ನಾಗಿದೆ ಈ ಪ್ರಾಡಕ್ಟ್ ಬಂದುಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ಪ್ರಾಡಕ್ಟ್ ಬಂದುಬಿಟ್ಟು ತುಂಬ ಜನಗಳಿಗೆ ಫೇವ್ರೇಟ್ ಆಗಿರೋ ಒಂದು ಪ್ರಾಡಕ್ಟು ಈ ಗ್ರೀನ್ ಟೀ ರೇಂಜಲ್ಲಿ. ಸೊ ನಾನು ಈ ಗ್ರೀನ್ ಟೀ ರೇಂಜ್ನ ಪರ್ಚೇಸ್ ಮಾಡಬೇಕಾದ್ರೆ ನಾನು ಫಸ್ಟು ಲೈಕ್ ರಿವ್ಯೂ ನೋಡಿದ್ದೆ ನಾನು ಯೂಟ್ಯೂಬಲ್ಲಿ. ಸೊ ಅದರಲ್ಲಿ ತುಂಬ ಜನ ಈ ಗ್ರೀನ್ ಟೀದು ನೈಟ್ ಜೆಲ್ ಏನಿದೆಯಲ್ಲ ಇದ್ರ ಬಗ್ಗೆ ತುಂಬ ಒಳ್ಳೆ ಏನಂತಂತಾರೆ ರಿವ್ಯೂ ಕೊಟ್ಟಿದ್ರು. ಹಾಗಾಗಿ ಇದರದ್ದು ಇದನ್ನು ಅಪ್ಲೈ ಮಾಡ್ಕೊಂಡಾಗ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ನ ಇದು ರೀಚ್ ಆಯಿತಾ, ನನಗೆ ಇಷ್ಟ ಆಯಿತಾ ಇಲ್ಲ ಅಂತ ಹೇಳ್ತೀನಿ. ಸೊ ಇದ್ರದ್ದು ಅಷ್ಟೇ ಪ್ರೈಸ್ ಬಂದುಬಿಟ್ಟು ಎಷ್ಟಿದೆ ಇದ್ರದ್ದು ಕೊಟ್ಟಿಲ್ಲ. ಸೊ ಅರೌಂಡ್ ಇದು 550 ಅಥವಾ 560 ರುಪೀಸ್ ಇದೆ. ಆ್ಯಂಡ್ ಇದ್ರದ್ದು ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ನೈಟ್ ಜೆಲ್ಲಿಂದು ಈ ಥರ ಇದೆ ನೋಡಿ, ಲೈಟ್ ಗ್ರೀನ್ ಕಲರಲ್ಲಿದೆ. ಸ್ಮೆಲ್ಲು ಅಷ್ಟೇ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಯಾರಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ಲ, ಅಂದರೆ ತುಂಬ ಅಲರ್ಜಿ ಆಗ್ತಿರುತ್ತಲ್ಲ ಸ್ಮೆಲ್ಗೆಲ್ಲ, ಫ್ರ್ಯಾಗ್ರೆನ್ಸಿಗೆಲ್ಲ, ಅಂಥವ್ರಿಗೆ ಅಷ್ಟೊಂದು ಸೂಟ್ ಆಗೋಲ್ಲ. ಸೊ ಇದ್ರದ್ದು ಕನ್ಸಿಸ್ಟೆನ್ಸಿ ಈ ಥರ ಇದೆ ನೋಡಿ, ತೋರಿಸ್ತಿದ್ದಾರೆ ಜೆಲ್ ಕನ್ಸಿಸ್ಟೆನ್ಸಿ. ಸೊ ಕಾಣಿಸ್ತಿದ್ದೇನೆ ತುಂಬ ಲೈಟ್ ಗ್ರೀನ್ ಜೆಲ್ ಇದೆ. ಸೊ ಇದನ್ನು ಅಪ್ಲೈ ಮಾಡಿಕೊಂಡಾಗ ನಮಗೆ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ನಮ್ಮ ಸ್ಕಿನ್ನಲ್ಲಿ. ಸೊ ನಾವೇನೋ ಅಪ್ಲೈ ಮಾಡ್ಕೊಂಡಿದ್ದೀವಿ ನಮ್ಮ ಸ್ಕಿನ್ನಲ್ಲಿ ಅಂತ ಅನಿಸೋದೇ ಇಲ್ಲ. ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ ನಮ್ಮ ಸ್ಕಿನ್ನ. ಸೊ ನೋಡಿ ಈ ಥರ ಈಸಿಯಾಗಿ ಬ್ಲೆಂಡ್ ಆಗಿಬಿಡುತ್ತೆ ನಿಮ್ಮ ಸ್ಕಿನ್ನಲ್ಲಿ. ಸೊ ಈ ಪ್ರಾಡಕ್ಟಲ್ಲಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಬಂದುಬಿಟ್ಟು ಟಾಪಲ್ಲಿದೆ. ಹಾಂ, ಲೈಕ್ ಹಂಗಂದರೆ ತುಂಬ ಚೆನ್ನಾಗಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇದರಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಅದು ಒಂದು ಇಷ್ಟ ಆಯಿತು. ಅದ್ರ ಜೊತೆಗೆ ಇದರಲ್ಲಿ ಏನಿದೆ ಮೇನ್ ಆಗಿ ಅಂದರೆ ಆರ್ಗನ್ ಆಯಿಲ್ ಇದೆ. ಸೊ ಆಯಿಲಿ ಸ್ಕಿನ್ ಅವ್ರಿಗೆ ಏನಾಗುತ್ತೆ ಅಂದರೆ ಈ ಥರ ಆರ್ಗನ್ ಆಯಿಲ್ಸು, ಈ ಥರ ಹೆವಿ ಆಯಿಲ್ ಎಲ್ಲ ಏನಾಗುತ್ತೆ ಫೇಸ್ಗೆ ಅಪ್ಲೈ ಮಾಡ್ಕೊಂಡಾಗ ತುಂಬಾ ಸ್ಟಿಕ್ಕಿ ಅನಿಸುತ್ತೆ, ಹಾಗೆ ತುಂಬ ಗ್ರೀಸಿ ಅನಿಸುತ್ತೆ. ಆ ಥರ ಅನಿಸೋದೇ ಇಲ್ಲ ಇದರಲ್ಲಿ ಯೂಸ್ ಮಾಡಿರೋಂಥ ಆರ್ಗನ್ ಆಯಿಲು. ಇದನ್ನ ಅಪ್ಲೈ ಮಾಡ್ಕೊಂಡಾಗ ನಿಮಗೆ ತೋರಿಸ್ತಾ ಇದ್ದೀನಿಲ್ಲ, ತುಂಬ ಬೇಗನೆ ಬ್ಲೆಂಡ್ ಆಗುತ್ತೆ ನಿಮ್ಮ ಸ್ಕಿನ್ಗೆ, ತುಂಬ ಹೈಡ್ರೇಟಿಂಗ್ ಆಗಿರುತ್ತೆ. ಜೆಲ್ ಆಗಿರೋದ್ರಿಂದ ವಾಟರ್ ಬೇಸ್ಡ್ ಆಗಿರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ ನೈಟ್ ಟೈಮೆಲ್ಲ. ಆ್ಯಂಡ್ ಮಾರ್ನಿಂಗ್ ನೈಟ್ ಇದನ್ನ ಅಪ್ಲೈ ಮಾಡಿಕೊಂಡು ಮಾರ್ನಿಂಗ್ ನೀವು ಫೇಸ್ ನೋಡಬೇಕು ತುಂಬ ಗ್ಲೋ, ಹಾಗೆ ತುಂಬ ಸಫಲ್ ಸಾಫ್ಟ್ ಅನಿಸುತ್ತೆ. ಆ ಥರ ಒಂದು ಪ್ರಾಪರ್ಟಿ ಇದೆ ಇದರಲ್ಲಿ. ಆ್ಯಂಡ್ ಇನ್ನೊಂದು ಮೇನಾಗಿ ಏನಿದೆ ಅಂದರೆ AHA ಇದೆ, ಅಂದರೆ ಆಲ್ಫಾ ಹೈಡ್ರಾಕ್ಸಿ ಆ್ಯಸಿಡ್ ಇರೋದ್ರಿಂದ ನಿಮಗೆ ಪಿಂಪಲ್ಸ್ ಕಡಿಮೆ ಮಾಡುತ್ತೆ, ಜೊತೆಗೆ ಪಿಂಪಲ್ ಮಾರ್ಕ್ಸ್ ಏನಿರುತ್ತಲ್ಲ ಅದರದ್ದೆಲ್ಲ ಲೈಟ್ ಲೈಕ್ ನಮಗೆ ನಿಧಾನವಾಗಿ ನಮಗೆ ಆ ಮಾರ್ಕ್ಸ್ನೆಲ್ಲ ಕಡಿಮೆ ಮಾಡ್ತಾ ಬರುತ್ತೆ ಅಂತ ಒಂದು ಒಳ್ಳೆ ಪ್ರಾಪರ್ಟಿ ಇದೆ. ಹಾಗಾಗಿ ತುಂಬ ಜನಗಳಿಗೆ ಫೇವ್ರೇಟ್, ಹಾಗೆ ನನ್ನ ಫೇವ್ರೇಟೂ, ಅಂದರೆ ಫಸ್ಟ್ ಫೇವ್ರೇಟ್ ಅಲ್ಲ ಸೆಕೆಂಡ್ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಓಕೆ, ಬಟ್ ಹೇಳಿದ್ನಲ್ಲ ಮೇಯ್ನಾಗಿ ಇದು ಪಿಂಪಲ್ಸ್ ಆಕ್ನೆ ಪ್ರೋನ್ ಇರೋರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಬೆಸ್ಟ್ ಲೈಕ್ ನೈಟ್ ಕ್ರೀಮ್ ಅಂತ ಹೇಳ್ಬೋದು ಯಾರಿಗೆಲ್ಲ ಪಿಂಪಲ್ಸ್ ಆಗ್ತಿರುತ್ತಲ್ಲ. ಸೊ ಇದು ಒಂದು ಒಳ್ಳೆ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ನನಗೆ ಹೇಳಬೇಕು ಅಂತಂದರೆ ಓಕೆ, ನನಗೆ ಇದನ್ನ ಅಪ್ಲೈ ಮಾಡಿಕೊಂಡಾಗ ಚೆನ್ನಾಗೇ ಅನಿಸ್ತು, ಬಟ್ ನಾನು ಎಲ್ಲ ಪ್ರಾಡಕ್ಟ್ಸು ಒಟ್ಟಿಗೆ ಯೂಸ್ ಮಾಡಿದ್ದಲ್ಲ, ಹಾಗಾಗಿ ನನಗೆ ಈ ಥರ ಚೀಕ್ಸ್ ಕಡೆ ಎಲ್ಲ ತುಂಬಾ ಡ್ರೈ ಡ್ರೈ ಆಗ್ತಿತ್ತು. ಅದು ಏನಕ್ಕಂತ ಹೇಳಿದ್ದೀನಿ, ಆ್ಯಂಡ್ ಮೇಯ್ನಾಗಿ ಗ್ಲೈಕೋಲಿಕ್ ಆ್ಯಸಿಡು ಈ ಮಾಯಿಶ್ಚರೈಸರಲ್ಲಿ ತುಂಬ ಜಾಸ್ತಿ ಇದೆ. ಸೊ ಅದನ್ನಂತೂ ನಂಗೆ ಚೂರು ಇಷ್ಟ ಆಗಲಿಲ್ಲ. ಸೊ ಈಗ ನೆಕ್ಸ್ಟ್ ಬರೋಣ, ನನ್ನ ಟಾಪ್ ಮೋಸ್ಟ್ ಫೇವ್ರೇಟ್ ಪ್ರಾಡಕ್ಟ್ ಈಗ ಪ್ಲಮ್ ಇಂದು ಗ್ರೀನ್ ಟೀ ರೇಂಜಲ್ಲಿ ಬಂದುಬಿಟ್ಟು ಟೋನರ್. ಸೊ ನಂಗೆ ತುಂಬಾ ಇಷ್ಟ ಆಯಿತು. ಇದು ಖಾಲಿ ಆದಮೇಲೆ ಡೆಫಿನೆಟ್ಲಿ ನಾನು ಇನ್ನೊಂದು ತೊಗೊಂಡೇ ತೊಗೊತೀನಿ, ಅಷ್ಟು ಇಷ್ಟ ಆಯಿತು. ಏನಕ್ಕಂದರೆ ನಾನು ಹೇಳಿದ್ನಲ್ಲ ನನಗೆ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದಾಗ ನನಗೆ ಈ ಥರ ಎಲ್ಲ ಡ್ರೈ ಡ್ರೈ ಆಗ್ತಿತ್ತು, ಡ್ರೈ ಪ್ಯಾಚಸ್ ಎಲ್ಲ ಸ್ಟಾರ್ಟ್ ಆಯಿತು ಅಂತ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ನನಗೆ ಯಾವ ಪ್ರಾಡಕ್ಟ್ ಸೂಟ್ ಆಗ್ತಿದ್ದಾವೆ ಯಾವ ಪ್ರಾಡಕ್ಟ್ ಸೂಟ್ ಆಗ್ತಿಲ್ಲ ಅನ್ನೋದು ಗೊತ್ತಾಗಲಿಲ್ಲ. ಹಾಗಾಗಿ ಇಂಡಿವಿಜುವಲಾಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ಟೈಮಲ್ಲಿ ನನಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿರೋವಂಥ ಪ್ರಾಡಕ್ಟ್ ಬಂದುಬಿಟ್ಟು ಇದೇ ಫಸ್ಟ್ ಪ್ರಾಡಕ್ಟು, ಗ್ರೀನ್ ಟೀ ಆಲ್ಕೋಹಾಲ್ ಫ್ರೀ ಟೋನರು. ಸೊ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಇದರಲ್ಲಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟು ಚೆನ್ನಾಗಿದೆ. ಸೊ ಜೊತೆಗೆ ನಮಗೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಸೊ ಎಕ್ಸಸ್ ಆಯಿಲ್ ಇರುತ್ತಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಸೊ ನಿಮಗೆ ಡೆಫಿನೆಟ್ಲಿ ಒಂದು ವೀಕ್ ಇದನ್ನ ಅಪ್ಲೈ ಮಾಡ್ಕೊಂಡು ನೋಡ್ರೆ ಡಿಫ್ರೆನ್ಸ್ ಎಷ್ಟು ಹ್ಯೂಜ್ ಡಿಫ್ರೆನ್ಸ್ ಅನಿಸುತ್ತೆ. ಬೇರೆ ಏನು ಪರ್ಚೇಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಇದನ್ನಷ್ಟೇ ನೀವು ಅಪ್ಲೈ ಮಾಡಿಕೊಂಡ್ರು ನಿಮಗೆ ನಿಮ್ಮ ಫೇಸಲ್ಲಿ ಹ್ಯೂಜ್ ಡಿಫ್ರೆನ್ಸ್ ಅನಿಸುತ್ತೆ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಲೈಕ್ ಆಕ್ನೆ ಪ್ರೋನ್ ಸ್ಕಿನ್, ಆಯಿಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ಗೂ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಪಿಂಪಲ್ಸ್ನು ಬರಲಾರ್ದೆ ನೋಡ್ಕೊಳ್ಳುತ್ತೆ ಅಂತ ಒಂದು ಪ್ರಾಪರ್ಟಿ ಇದೆ ಇದರಲ್ಲಿ. ಇದರಲ್ಲೂ ಅಷ್ಟೇ ಗ್ಲೈಕೋಲಿಕ್ ಆ್ಯಸಿಡ್ ಇದೆ. ಸೊ ಹೇಳಿದ್ನಲ್ಲ ಎಲ್ಲ ಪ್ರಾಡಕ್ಟಲ್ಲೂ ಗ್ಲೈಕೋಲಿಕ್ ಆ್ಯಸಿಡ್ ಇದೆ ಗ್ರೀನ್ ಟೀ ರೇಂಜಲ್ಲಿ. ಸೊ ನಮಗೆ ಓಕೆ, ಇದೊಂದೇ ಇಂಡಿವಿಜುವಲ್ ಆಗಿ ಯೂಸ್ ಮಾಡಿದ್ರೆ ಅಷ್ಟೊಂದೇನು ಪ್ರಾಬ್ಲಮ್ ಆಗೋದಿಲ್ಲ, ಪಿಂಪಲ್ಸ್ ಇರಲಾರ್ದೆ ಇರೋರಿಗೂ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನನ್ನ ಫೇವ್ರೇಟ್ ಪ್ರಾಡಕ್ಟ್ ಈ ಗ್ರೀನ್ ಟೀ ರೇಂಜಲ್ಲಿ ಬಂದುಬಿಟ್ಟು ಈ ಟೋನರೇ. ಸೊ ತುಂಬ ಚೆನ್ನಾಗಿದೆ, ಯಾರೆಲ್ಲ ಪರ್ಚೇಸ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀವಿ. ಇದ್ರ ಪ್ರೈಸ್ ಬಂದುಬಿಟ್ಟು ಇದ್ರಲ್ಲಿ ಕೊಟ್ಟಿದ್ದಾರೆ ತಡೀರಿ,
390 rupees ಕೊಟ್ಟಿದ್ದಾರೆ ಓಕೆ ಈ ಲೈಕ್ ಇಷ್ಟು ಕ್ವಾಂಟಿಟಿಗೆ 390 rupees ಆ್ಯಂಡ್ ರಿಸಲ್ಟ್ಸಿಗು ಇದರದ್ದು ರಿಸಲ್ಟು ಚೆನ್ನಾಗಿದೆ ಅಲ್ಲ ಸೊ ಅದಕ್ಕೆ ನಾವು ಕೊಡ್ಬೋದು ಆ್ಯಂಡ್ 100% ವೆಗನ್ ಪ್ರಾಡಕ್ಟು ಯಾವುದೇ ಕೆಮಿಕಲ್ಸ್ ಇಲ್ಲ ಆ್ಯಂಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆಲ್ಕೋಹಾಲ್ ಫ್ರೀ ಟೋನರ್ ಅಂತ ಸೊ ನಾವು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಕೋಬೋದು ನನಗೆ ತುಂಬ ಇಷ್ಟ ಆಗಿರೋಂಥ ಪ್ರಾಡಕ್ಟು ಸೊ ಇದ್ರ ಬಗ್ಗೆ ಇಷ್ಟೇ ಆ್ಯಂಡ್ ನೆಕ್ಸ್ಟ್ ಫೈನಲ್ ಆಗಿ ಬಂದುಬಿಟ್ಟು ನಾನು ತೋರಿಸ್ತೇನೆ ನಿಮಗೆ ಇದು ಏನಿದು ನಾನು ತೊಗೊಂಡಿರೋಂಥ ಅಂಡರ್ ಐ ಡಾರ್ಕ್ ಸರ್ಕಲಿಗೆ ಇದ್ರದ್ದು ನೇಮ್ ಏನೋ ಇದೆ ಒಂದು ನಿಮಿಷ ಬಾಕ್ಸ್ ತೊಗೊಂಬರ್ತೀನಿ ಎಲ್ಲೋ ಇಟ್ಟಿದ್ದೀನಿ ತೊಗೊಂಬರ್ತೀನಿ ನಿಮಗೆ ಸೊ ಇದ್ರದ್ದು ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ಇದು ಆ್ಯಕ್ಚುಲಿ ಏನೋ ಹೇಳಿದ್ನಲ್ಲ ಪಂಪ್ ಟೈಪಲ್ಲಿ ಬರುತ್ತೆ ಗ್ಲಾಸ್ ಬಾಟಲಲ್ಲಿ ಸೊ ಲೈಟ್ ಪಿಂಕ್ ಪಿಂಕ್ ಅನ್ಬೋದಾ ಇದು ಓಕೆ ಲೈಟ್ ಬೇಬಿ ಪಿಂಕ್ ಅಂತ ಅನ್ಬೋದು ಆ ಕಲರಲ್ಲಿ ಬರುತ್ತೆ ಸೊ ಇದೂ ಅಷ್ಟೇ ಜೆಲ್ ಬೇಸ್ಡ್ ಇದೆ ಸೊ ನೋಡಿ ಕಾಣಿಸ್ತಿಲ್ವಾ ಸೊ ಲೈಟ್ ಹೇಳಿದ್ನಲ್ಲ ಒಂಥರ ಜೆಲ್ ಬೇಸ್ಡೇ ಇದೆ ಇದನ್ನ ಅಪ್ಲೈ ಮಾಡಿದಾಗ ಈ ಥರ ಸೊ ಜಸ್ಟ್ ಇದೂ ಅಷ್ಟೇ ಎಲ್ಲವೂ ಪ್ರಾಡಕ್ಟ್ಸು ಅಷ್ಟೇ ಎಲ್ಲ ವಾಟರ್ ಬೇಸ್ಡ್ ಟೈಪೇ ಇದ್ದಾವೆ ಏನಕ್ಕಂದರೆ ಆಯಿಲಿ ಸ್ಕಿನ್ಗೆ ಅಂತ ಕೊಟ್ಟಿದ್ದಾರಲ್ಲ ಸೊ ಯಾವುದೂ ಕ್ರೀಮ್ ಬೇಸ್ಡ್ ಇಲ್ಲ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ನಲ್ಲಿ ನಿಮಗೇನೋ ಅಪ್ಲೈ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ ಆ್ಯಂಡ್ ಮೇಯ್ನಾಗಿ ಒಂಥರ ಆಯಿಲಿ ಆಯಿಲಿ ಸ್ಟಿಕ್ಕಿ ಅಂತ ಅನ್ಸೋದೇ ಇಲ್ಲ ಸೊ ಅದರ ಬಾಕ್ಸ್ ಇಲ್ಲಿದೆ ನೋಡಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿಲ್ಲ ಈ ಥರ ಇದೆ ಸೊ ಇದು ಬಂದುಬಿಟ್ಟು ಪ್ಲಮ್ ಏಜ್ ಸ್ಪೆಷಲಿಸ್ಟ್ ಬ್ರೈಟ್ ಇಯರ್ಸ್ ಅಂಡರ್ ಐ ರಿಕವರಿ ಜೆಲ್ ಅಂತ ಇದೆ ಸೊ ನಾನು ಏನಕ್ಕೆ ನಗ್ತಿದ್ದೀನಿ ಅಂತ ಹೇಳ್ತೀನಿ ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ಅಂಡರ್ ಐ ಏರಿಯಾನೆಲ್ಲ ತುಂಬ ಚೆನ್ನಾಗಿ ಲೈಕ್ ನಮಗೆ ಇರುವಂಥ ಪ್ರಾಬ್ಲಮ್ಸ್ ಫೈನ್ ಲೈನ್ಸ್ ಆಗಿರ್ಬೋದು ಅಥವಾ ಡಾರ್ಕ್ ಸರ್ಕಲ್ ಆಗಿರ್ಬೋದು ಎಲ್ಲ ರಿಮೂವ್ ಮಾಡುತ್ತೆ ನಿಮಗೆ ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಇದರದ್ದು ಪ್ರೈಸ್ ಬಂದುಬಿಟ್ಟು 925 rupees ಸೊ ನನಗೆ ಆಫರಲ್ಲಿ ಬಂದಿದ್ದು ಅರೌಂಡ್ 750 rupees ಏನೋ ಆಯಿತು ನನಗೆ ಸೊ ಇಷ್ಟು ಪ್ರೈಸ್ ಕಾಸ್ಟ್ಲಿಯೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ಈ ಪ್ರಾಡಕ್ಟ್ ಎಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ಹೇಳಿ ಸೊ ನನಗೆ ಹೇಳಿದ್ನಲ್ಲ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದ್ದಾವೆ ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿರೋದು ಇದನ್ನ ಅಪ್ಲೈ ಮಾಡಿದಾಗ ನನಗೆ ಒಂಚೂರೂ ಡಿಫ್ರೆನ್ಸ್ ಅನ್ನಿಸ್ಲೇ ಇಲ್ಲ ಸೊ ನಾನು ಆ್ಯಂಡ್ ಇನ್ನೊಂದು ಹೇಳ್ತೀನಿ ನಾನು ತೋರಿಸಿದ್ನಲ್ಲ ಇದು ಈ ಥರ ಬಾಕ್ಸಲ್ಲಿ ಬರೋದಿಲ್ಲ ಸೊ ಏನಕ್ಕೆ ಇದರಲ್ಲಿ ಹಾಕಿದ್ದೀನಿ ಅಂದರೆ ಇದರಲ್ಲಿ ತೋರಿಸ್ತಾ ಇದ್ದೀನಿಲ್ಲ ಆ ಥರ ಬಾಟಲಲ್ಲಿ ಬರುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಅದನ್ನ ನಾನು ತೊಗೊಂಡು ಅಪ್ಲೈ ಮಾಡಬೇಕಾದ್ರೆ ಕೆಳಗಡೆ ಬಿದ್ದು ಒಡೆದೋಗ್ಬಿಡ್ತು ಅದು ಗ್ಲಾಸ್ ಬಾಟಲ್ ಆಗಿರೋದ್ರಿಂದ ಎಲ್ಲ ಪೀಸ್ ಆಗಿಬಿಡ್ತು ಸೊ ಹಾಗಾಗಿ ಸ್ವಲ್ಪ ಉಳಿದಿರೋ ಪ್ರಾಡಕ್ಟು ನಾನು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ ಇದನ್ನೇ ನಾನು ಯೂಸ್ ಮಾಡ್ತಿದ್ದೆ ಸೊ ನಾನು ತುಂಬ ದಿನ ಯೂಸ್ ಮಾಡಿದ್ದೀನಿ ನನಗೆ ಯಾವುದೇ ಥರದ ಡಿಫ್ರೆನ್ಸ್ ಅನಿಸ್ಲಿಲ್ಲ ನನಗೆ ಇಷ್ಟು ಕಾಸ್ಟ್ಲಿ ಪ್ರಾಡಕ್ಟು ಒಂದು ಏನಾದರೂ ಒಂಚೂರಾದರೂ ನಮಗೆ ಚೇಂಜಸ್ ಅನಿಸ್ಬೇಕಲ್ಲ ನಮ್ಮ ಫೇಸಲ್ಲಿ ಸೊ ಏನೂ ಇಲ್ಲವೇ ಇಲ್ಲ ಇದನ್ನ ಅಪ್ಲೈ ಮಾಡ್ಕೊಂಡಾಗ ಮಾತ್ರ ಸಖತ್ತು ಉರಿಯುತ್ತೆ ನನಗೆ ತುಂಬ ಅಂದರೆ ತುಂಬಾ ಉರಿಯುತ್ತೆ ಆ್ಯಂಡ್ ಬೇಗನೆ ಹೈಡ್ರೇಟ್ ಆಗಿಬಿಡುತ್ತೆ ನಮಗೇನೋ ಅಪ್ಲೈ ಮಾಡ್ಕೊಂಡಿದ್ದೀವಿ ಅಂತ ಅನ್ಸ್ ಸೊ ನೀವೇ ಹೇಳಿ ಲೈಕ್ ಅಷ್ಟು ದುಡ್ಡು ಕೊಟ್ಟು ನಾವು ಏನೂ ಯೂಸೇ ಆಗಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಸೊ ಅದೇ ಥರ ಒಂದು ಆಗಿರೋದು ನನಗೆ ಸೊ ಡೆಫಿನೆಟ್ಲಿ ಈ ಪ್ರಾಡಕ್ಟ್ನ ಮಾತ್ರ ನಾನು ಯಾರಿಗೂ ಲೈಕ್ ಏನು ರೆಕಮೆಂಡ್ ಮಾಡೋದೇ ಇಲ್ಲ ಅಷ್ಟು ವರ್ಸ್ಟ್ ಪ್ರಾಡಕ್ಟ್ ಅನಿಸ್ತು ನನಗೆ ನಾನು ಯೂಸ್ ಮಾಡಿರೋದ್ರಲ್ಲಿ ಏನೂ ಚೂರು ಡಿಫ್ರೆನ್ಸ್ ಅನಿಸ್ಲಿಲ್ಲ ಸೊ ಈ ಪ್ರಾಡಕ್ಟ್ ಬಗ್ಗೆ ಅಷ್ಟೊಂದೇನು ಹೇಳೋ ಅವಶ್ಯಕತೆಯೇ ಇಲ್ಲ ಸೊ ನಾನು ಅಪ್ಲೈ ಮಾಡ್ಕೊಂಡಿರೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಜಸ್ಟ್ ನೋಡಿ ಸೊ ನೋಡಿದ್ರಲ್ಲ ನಾನು ಪರ್ಚೇಸ್ ಮಾಡಿರೋವಂಥ ಪ್ಲಮ್ ಗ್ರೀನ್ ಟೀ ರೇಂಜಿದ್ದು ಪ್ರಾಡಕ್ಟ್ಸು ನಿಮ್ಮ ಜೊತೆ ರಿವ್ಯೂ ಮಾಡಿದ್ದೀನಿ ಹಾನೆಸ್ಟ್ ರಿವ್ಯೂ ಇದು ಬಂದುಬಿಟ್ಟು ನನಗೆ ನಿಮ್ಗೆ ಜಸ್ಟ್ ಹೇಳಬೇಕು ಒಳ್ಳೆ ಪಾಯಿಂಟ್ಸ್ ಹೇಳಬೇಕು ಇಲ್ಲ ಇದಕ್ಕೆ ಹೇಳಬಾರ್ದು ಅಂತ ಏನೂ ಇಲ್ಲ ನನಗೆ ಯಾವ ಥರ ವರ್ಕ್ ಆಗಿದೆ ಅನ್ನೋದನ್ನ ಹೇಳಿದ್ದೀನಿ ಆ್ಯಂಡ್ ಇನ್ನೊಂದು ತಿಳಿಸ್ತೀನಿ ಇದ್ರ ಜೊತೆ ನನಗೆ ಒಂದು ಕಿಟ್ ನಾನೇನು ತೊಗೊಂಡಿದ್ದೀನಿಲ್ಲ ಏನೇನು ಪರ್ಚೇಸ್ ಮಾಡಿದ್ದಲ್ಲ ಅದರದ್ದು ಎಲ್ಲ ಚಿಕ್ಕ ಚಿಕ್ಕ ಪ್ರಾಡಕ್ಟು ಒಂದು 25 ml ಅನ್ಕೊತೀನಿ ಅದರದ್ದು ಕಿಟ್ ಬಂದಿತ್ತು ನನಗೆ ಸೊ ಆ ಕಿಟ್ನ ನಾನು ನಮ್ಮ ಸಿಸ್ಟರಿಗೆ ಕೊಟ್ಟಿದ್ದೆ ಸೊ ಅವಳು ಯೂಸ್ ಮಾಡಿ ಯಾವ ಥರ ಅವಳಿಗೆ ಯಾವ ಥರ ಮ್ಯಾಚ್ ಆಗುತ್ತಾ ಇಲ್ಲ ಅವಳಿಗೆ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತೇಳಿ ತಿಳ್ಕೊಬೇಕು ಅಂತ ಅವಳಿಗೂ ಕೊಟ್ಟಿದ್ದೆ ಅವಳು ಟ್ರೈ ಮಾಡಿದ್ದಾಳೆ ಅವಳಿಗೂ ಅಷ್ಟೇ ಅವಳಿಗೆ ಏನನ್ನಿಸ್ತು ಅಂದರೆ ಓಕೆ ಓಕೆ ಬಟ್ ಅಷ್ಟೊಂದು ಹ್ಯೂಜ್ ಡಿಫ್ರೆನ್ಸ್ ಅಂತ ಏನೂ ಅನಿಸ್ಲಿಲ್ಲ ಸೊ ನನಗೊಬ್ಬಳಿಗೆ ವರ್ಕ್ ಆಗಿಲ್ಲ ಅಂದರೆ ಓಕೆ ನಂದು ಮೇ ಬಿ ನನ್ನ ಸ್ಕಿನ್ಗೆ ಅಷ್ಟೇ ಸೂಟ್ ಆಗ್ತಿಲ್ಲ ಅಂತ ಅನ್ಕೋಬೋದು ಬಟ್ ನನ್ನ ಸಿಸ್ಟರ್ಗೂ ಅಷ್ಟೊಂದು ಸೂಟ್ ಆಗಲಿಲ್ಲ ಅಂತಂದರೆ ಸೊ ನಿಮಗೆ ಗೊತ್ತಾಗುತ್ತಲ್ಲ ಪ್ರಾಡಕ್ಟ್ ಎಷ್ಟರ ಮಟ್ಟಿಗಿದ್ದಾವೆ ನಾವು ಎಷ್ಟು ಅದೇ ಇದು ಓಕೆ ಇದು ಇದ್ರ ಪ್ರೈಸ್ ಬಂದುಬಿಟ್ಟು ಅರೌಂಡ್ 200 ಎಲ್ಲ ಪ್ರಾಡಕ್ಟ್ಸು ವಿತಿನ್ 200 rupees ಇತ್ತು ಅಂತಂದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ಸು ತೊಗೋಬೋದು ಅಂತ ಹೇಳ್ತಿದ್ದೆ ಏನಕ್ಕಂದರೆ ನಾವು ಅಷ್ಟು ದುಡ್ಡು ಕೊಟ್ಟು ಇದ್ರದ್ದು ಅಷ್ಟೊಂದು ನಮಗೆ ಡಿಫ್ರೆನ್ಸ್ ಕಾಣಿಸ್ತಿಲ್ಲ ಅಂತಂದರೆ ಸೊ ಯಾರಿಗಾದರೂ ಫೀಲ್ ಆಗೇ ಆಗುತ್ತಲ್ಲ ಸೊ ಹಾಗಾಗಿ ನನಗೆ ಈ ಪ್ಲಮ್ ಗ್ರೀನ್ ಟೀ ರೇಂಜಿಂದು ಆ್ಯಂಡ್ ಪ್ಲಮ್ದು ಯಾವುದೇ ಪ್ರಾಡಕ್ಟ್ಸು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ತುಂಬ ಚೆನ್ನಾಗಿದ್ದಾವೆ ಏನಕ್ಕಂದರೆ ನಾನು ತುಂಬ ಒಳ್ಳೆ ಒಳ್ಳೆ ಯೂಟ್ಯೂಬರ್ಸಿಂದು ವಿಡಿಯೋ ನೋಡಿದ್ದೀನಿ ರಿವ್ಯೂ ಇದ್ರ ಬಗ್ಗೆ ಸೊ ಬಟ್ ನನಗೆ ಇದು ಸೂಟ್ ಆಗಲಿಲ್ಲ ಏನಕ್ಕಂದರೆ ಇದರಲ್ಲಿ ಕಾಂಬಿನೇಷನ್ ಆಯಿಲಿ ಹಾಗೆ ಆಕ್ನೆ ಪ್ರೋನ್ ಸ್ಕಿನ್ಗೆ ಅಂತ ಕೊಟ್ಟಿದ್ದಾರೆ ಬಟ್ ನನಗೆ ಪರ್ಸ್ನಲಿ ಏನು ಅನಿಸ್ತು ಅಂದರೆ ಇದು ಬಂದುಬಿಟ್ಟು ಜಸ್ಟ್ ಆಕ್ನೆ ಪ್ರೋನ್ ಸ್ಕಿನ್ನವರಿಗೆ ಮಾತ್ರ ಚೆನ್ನಾಗಿ ಸೂಟ್ ಆಗುತ್ತೆ ಆಯಿಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ಗೆ ಈ ಗ್ರೀನ್ ಟೀ ರೇಂಜಲ್ಲಿ ಇರುವಂಥ ಪ್ರಾಡಕ್ಟ್ಸು ಸೂಟ್ ಆಗೋದಿಲ್ಲ
ಆ್ಯಂಡ್ ಇದರಲ್ಲಿ ಡ್ರೈ ಸ್ಕಿನ್ಗೆ ಬೇರೆ ಸಪ್ರೇಟ್ ಆ್ಯಂಡ್ ಕಾಂಬಿನೇಷನ್ ನಾರ್ಮಲ್ ಸ್ಕಿನ್ಗೆ ಸಪ್ರೇಟ್ ಇದ್ದಾವೆ. ಸೊ ಆ ಪ್ರಾಡಕ್ಟ್ಸು ಹೇಗಿದ್ದಾವೆ ಅಂತ ನಾನು ಯೂಸ್ ಮಾಡಿಲ್ಲ, ಬಟ್ ಡೆಫಿನೆಟ್ಲಿ ಎಲ್ಲ ಪ್ರಾಡಕ್ಟ್ಸು ಎಲ್ಲರಿಗೂ ಒಂದೇ ಥರ ಸೂಟ್ ಆಗಬೇಕಂತ ಏನೂ ಇಲ್ಲ. ನನಗೆ ಯಾವ ಥರ ಅನಿಸಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಕ್ಸ್ಪೀರಿಯೆನ್ಸ್ನ. ಸೊ ಮೊದಲೇ ತಿಳಿಸಿದ್ದೆ, ನಾನು ಯಾವುದೇ ಪ್ರಾಡಕ್ಟ್ನ ತೊಗೊಂಡ್ರೆ ಅದನ್ನ ಯೂಸ್ ಮಾಡಿಕೊಂಡು ಡೆಫಿನೆಟ್ಲಿ ಅದರ ರಿವ್ಯೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಅದೇ ಥರ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿರೋದು. ಸೊ ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.